ಹಲೋ, ವೆಲ್ಕಮ್ ಬ್ಯಾಕ್ ಟು ಅಪ್ಪು ಸತ್ಯ ಲೈಫ್ ಸ್ಟೈಲ್ ಚಾನಲ್. ಇಷ್ಟೊತ್ತಲ್ಲಿ ಏನು ವಿಡಿಯೋ ಮಾಡ್ತಾ ಇದ್ದೀನಿ, ಅವರೇ ಬೇಡ ಮೇಳಕ್ಕೆ ಹೋಗ್ತೀನಿ. ಬೆಳಗ್ಗೆ ನಾನು ಫೇಸ್ಬುಕ್ ಚೆಕ್ ಮಾಡ್ತಾ ಇದ್ದೀನಿ, ಅವರೇ ಬೇಡ ಮೇಳ ನೋಡಿದೆ. ಸರಿ ಅಂದ್ಬಿಟ್ಟು ಇವಾಗ ಅಲ್ಲಿಗೆ ಏನು ಜನ ಜನ ಸಿಕ್ಕಾಪಟ್ಟೆ ಜನ. ಆ್ಯಕ್ಚುಲಿ ನಾನು ಇವಾಗ ಫಸ್ಟ್ ಟೈಮ್ ನಾನು ಅವರೇ ಬೇಳೆ ಮೇಳಕ್ಕೆ ಹೋಗ್ತಾ ಇರೋದು. ಸೊ ನನ್ನ ವಾಯ್ಸ್ ಅಷ್ಟು ಕ್ಲಾರಿಟಿ ಆಗಿ ಕೇಳಿಸ್ಕೊಳ್ತಾ ಬಾಯಲ್ ಮತ್ತೆ ಅಡುಗೆ ಬರ್ತಾ ಇದೆ. ಅವರೆಕಾಯಿಯಲ್ಲಿ ತರಾವರಿ ಮಾಡ್ತಾರಂತೆ, ನಾನು ಇದುವರೆಗೂ ತಿಂದಿಲ್ಲ, ಇದೇ ಫಸ್ಟ್ ಟೈಮು. ನೋಡೋಣ ಯಾವ್ಯಾವ ಥರ ವಿಧ ವಿಧವಾದ ಅವರೆಕಾಯಲ್ಲಿ ಏನೇನು ಮಾಡಿರ್ತಾರೆ ಅಂತ. ಮತ್ತು ನಾನು ಇವಾಗ ಜಸ್ಟ್ ಏನೇನು ಮಾಡಿದ್ದಾರೆ ಅಂತ ನಾನು ಮಾತ್ರ ತೋರಿಸ್ತೀನಿ, ಮಾತಾಡೋಲ್ಲ. ಯಾಕಂದರೆ ನಾನು ತಿಂತಾ ಇರ್ತೀನಲ್ಲ, ತಿನ್ನೋದ್ರಲ್ಲಿ ಬಿಸಿ ಇರುತ್ತೆ ಬಾಯಿ, ಸೊ ಮಾತಾಡೋಕ್ಕಾಗಲ್ಲ. ಫ್ರೆಂಡ್ಸ್, ಇದು ಬಂದು 10ನೇ ತಾರೀಕು ತನಕ ಇರುತ್ತೆ ಅಂತ ಏನೋ ಫೇಸ್ಬುಕ್ಕಲ್ಲಿ ನೋಡಿದೆ, ಬಟ್ ಕ್ಲಿಯರಾಗಿ ಗೊತ್ತಿಲ್ಲ. ನೋಡೋಣ, ಇಲ್ಲಿ ಎಲ್ಲರೂ ಕೇಳಿ ಹೇಳ್ತೀನಿ. ಯಾರೆಲ್ಲ ನೋಡಿಲ್ಲ ಖಂಡಿತ ನೋಡ್ಬೋದು, ಬರ್ಬೋದು ಮತ್ತು ತಿನ್ಬೋದು. ಸೊ ಬನ್ನಿ, ಇವಾಗ ಏನೇನು ವೆರೈಟೀಸ್ ಇದೆ ನೋಡೋಣ. ಎಷ್ಟು ಕ್ರೌಡ್ ಇದೆ ಅಂತ ಜಸ್ಟ್ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ಈ ಅವರೇ ಬೇಳೆ ಮೇಳ ನಡೀತಾ ಇರೋದು ಬಂದು ನ್ಯಾಷನಲ್ ಕಾಲೇಜ್ ಗ್ರೌಂಡು, ಬಸವನಗುಡಿ. ಇದು ಬಂದು 9ನೇ ತಾರೀಕು ತನಕ ಇರುತ್ತೆ. ನಾಳೆ ಸ್ವಲ್ಪ ಯಾರಿಗಾದ್ರೂ ಹೋಗೋ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಅವಾಯ್ಡ್ ಮಾಡಿ, ಯಾಕಂದರೆ ತುಂಬ ರಶ್ ಇದೆ, ತುಂಬ ಪೇಷಂಟ್ಸ್ ಬೇಕು. ಕ್ಯೂವಲ್ಲಿ ನಿಂತು ತೊಗೊಂಡು ತಿಂದು ಬರೋಷ್ಟು ಅಷ್ಟು ತಾಳ್ಮೆ ಇದ್ದರೆ ಮಾತ್ರ ಹೋಗಿ, ನಾಳೆ ಹೋಗಿ, ಇಲ್ಲ ಅಂದರೆ ವೀಕ್ ಡೇಸಲ್ಲಿ ಹೋಗಿ, ಆವಾಗ ರಶ್ ಕಮ್ಮಿ ಇರುತ್ತೆ, ಏನು ತೊಂದರೆ ಇಲ್ಲ. ದೋಸೆ ತಿನ್ನೋಣ ಅನ್ಕೊಂಡೆ, ಇಡ್ಲಿ ಮತ್ತು ಪಡ್ಡು, ಅದು ಸ್ವಲ್ಪ ಕ್ಯೂಬ್ ಕಮ್ಮಿ ಇದೆ. ಸೊ ಹಾಗೆ ಅಲ್ಲಿ ತುಂಬಾ ರಶ್ ಇಲ್ಲಕ್ಕಾಗಲ್ಲ. ಅದೇನು ಮಾಡೋದು, ಫಸ್ಟ್ ಟೈಮು ಟೇಸ್ಟ್ ಮಾಡಲೇಬೇಕು. ಸೊ ಹಾಗೆ ಇಡ್ಲಿ ಮತ್ತು ಪಡ್ಡು ಕ್ಯೂಬ್ ಕಮ್ಮಿ ಇದೆ. ಸೊ ಹಾಗೆ ನಿಂದೆ ಇರೋದು ಅವರೇ. ಹೇಗಿದ್ದೀರ ವಸುಂಧರ? ತುಂಬಾನೇ ರಶ್. ಆ
ಫೈನಲಿ ಈ ರಸ್ಸಲ್ಲಿ ಇಡ್ಲಿ ಪಟ್ಟು ರೊಟ್ಟಿ ಮತ್ತು ವಡ ಹೇಗೋ ಕ್ಯೂವಲ್ಲಿ ಮ್ಯಾನೇಜ್ ಮಾಡಿ ತಗೊಂಡು ತಿಂದಿದ್ದಾಯಿತು. ಇಷ್ಟೊಂದು ಕ್ರೌಡ್ ಇರ್ತಾರೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಇದೇ ಫಸ್ಟ್ ಟೈಮು ನಾನು ಹೋಗಿದ್ದು. ಮತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.